ಮುಖ್ಯವಾಗಿ ಇದು ನಮ್ಮ ನನ್ನ ಅನುಭವದ ಪ್ರಕಾರ ಎಂಎಂಬಿ ಪ್ರಾಡಕ್ಟ್ಸ್ ಯಾವ ಬೆಳೆಗೆ ಅಂತ ಹೇಳ್ತಾ ಇದಾರೆ. ಯಾವ ಬೆಳೆಗೆ ಅಂದ್ರೆ ಎಲ್ಲಾ ಪ್ರಮುಖವಾದ ತೋಟಗಾರಿಕೆ ಬೆಳೆಗಳಿರ್ಬೋದು, ನಮ್ಮ ಈ ತರಕಾರಿ ಬೆಳೆಗಳಿರ್ಬೋದು. ಇವಾಗ ನೀವು ಕ್ಯಾಪ್ಸಿಕಮ್ ಸೌತೆಕಾಯಿ ನೋಡಿದೀರಿ, ಅದು ತರಕಾರಿ ಬೆಳೆ. ಈಗ ತರಕಾರಿ ಬೆಳೆ ಇರ್ಬೋದು, ಈ ತರ ಅಂದ್ರೆ ಗಡ್ಡೆ ಜಾತಿ ಬೆಳೆಗಳಿರ್ಬೋದು, ಎಲ್ಲಾ ಬೆಳೆಗಳಿಗೂ ಉಪಯೋಗ. ಪ್ರಶ್ನೆ ಕೇಳಬೇಕಾಗಿತ್ತು ನಾನು ಇವಾಗ ಸರ್ನ. ಸರ್, ಇವಾಗ ಬೇರೆ ಒಂದು ಬಯೋ ಉತ್ಪನ್ನಗಳು ಬೇರೆ ಜನಿದೆ ಮಾರ್ಕೆಟ್ ಅಲ್ಲಿ ಇವತ್ತು, ಈ ಎಂಎಂಬಿ ತರದ ಇರ್ಬೋದು, ಬೇರೆ ಇವಾಗ ಬೇರೆ ಉತ್ಪನ್ನಗಳಿದೆ, ಸುಮಾರು ಕಂಪನಿಗಳಿದಾವೆ. ಆ ಕಂಪನಿಗಳವರು ಒಂದು ಇದು ಮಾಡಿದ್ರೆ ತೋಟಕ್ಕೆ ಬರ್ತಾರೆ, ಇಲ್ಲೇ ಮಾರ್ಕೆಟಿಂಗ್ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಇಲ್ಲೇ ಕೊಟ್ಟು ಹೋಗ್ತಾರೆ ಅವರು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಡೇ ಇನ್ನೊಬ್ರು ಬರ್ತಾರೆ, ಇದೇ ತರ ಯಾರೋ ನಮ್ದೊಂದು ಕಂಪ್ನಿ ಉತ್ಪನ್ನ ಇದೆ, ಇದೇ ತರ ಇದೆ ಅಂತ ಅಂದ್ರೆ ಅದು ಅವರೊಂಥರ ಚೈನ್ ಲಿಂಕ್ ಸಿಸ್ಟಮ್ ಇದೆ ಅಂತ. ಆ ಚೈನ್ ಲಿಂಕ್ ಸಿಸ್ಟಮ್ ಅಲ್ಲಿ ಯಾಕೆ ನೀವು ಈ ಉತ್ಪನ್ನಗಳನ್ನ ಕೊಡ್ತಾ ಇಲ್ಲ? ನೀವೀಗ ಹೇಳಿದ್ರಿ ಡೀಲರ್ ಗೆ ಕೊಟ್ಟಿರ್ತೀವಿ, ನೀವು ಡೈರೆಕ್ಟ್ ಆಗಿ ಅಂಗಡಿಯಿಂದಾನೇ ಪರ್ಚೇಸ್ ಮಾಡಬಹುದು ಪಟ್ಟಣಕ್ಕೆ ಹೋಗಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಇನ್ನೊಂದು ಏನ್ ಬರ್ತಾ, ಯಾವುದೇ ಉತ್ಪನ್ನಗಳನ್ನ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕು ಅಂತಂದಾಗ ಲೈಸೆನ್ಸ್ ಬೇಕಾಗಿರುತ್ತೆ. ನಮ್ದು ಲೈಸೆನ್ಸ್ ಇದೆ ಒಂದು. ಎರಡನೇದು ನೀವು ಹೇಳಿದ್ರಲ್ಲ ಯಾರೋ ಬರ್ತಾರೆ ಅಂತೇಳಿ, ಅವೆಲ್ಲ ಲೈಸೆನ್ಸ್ ಇಲ್ಲದೆ ಇರುವಂತ ಕಂಪನಿಗಳವು ಕೆಲವು. ಆ ರೈತರಿಗೆ ಡೈರೆಕ್ಟ್ ಆಗಿ ಕೊಟ್ಟು ಅಲ್ಲೇನಾಗುತ್ತೆ ಗೊತ್ತಾ, ಲೈಸೆನ್ಸ್ ಇದ್ದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಇಲ್ಲದೇ ಇರೋವು ಇದಾವೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ನೋಡಿ, ಈಗ ಅವ್ರು ಕೊಡ್ತಾರೆ ಸಾರಿಗೆ, ಗೋವಿಂದ ರೆಡ್ಡಿ ಸಾರಿಗೆ, ಅವ್ರಿಗೆ ಒಂದು 1,000 ರೂಪಾಯಿ ಕೊಡ್ತಾರೆ. ಆಮೇಲೆ ಅವ್ರಿಗೆ ಕಮಿಷನ್, ಅವ್ರೇನ್ ಮಾಡ್ತಾರೆ, ಅವ್ರು 1,300 ರೂಪಾಯಿ ಸೇಲ್ ಮಾಡ್ತಾರೆ ನಿಮಗೆ. ನೀವು 1,300 ರೂಪಾಯಿ 1,600 ಸೇಲ್ ಮಾಡ್ತೀವಿ. ಸೊ ನಾವು ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಯಾರಾದ್ರೂ ಒಬ್ರು ಡೀಲರ್ ಇರ್ತಾರೆ ನೋಡಿ, ಡೀಲರ್ ಕೊಟ್ರೆ ಅವ್ರು ಒಂದು 10% 5% ಇಟ್ಕೊಂಡು ಅವರು ಸೇಲ್ ಮಾಡ್ಬಿಡ್ತಾರೆ ಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ. ಸೊ ಮಾರ್ಜಿನ್ ಕಡಿಮೆ ರೇಟ್ಗೂ ಸಿಗುತ್ತೆ. ಅಲ್ಲೇನಾಗುತ್ತೆ ನೋಡಿ, ಅಲ್ಲಿ ಇದು ಇದ್ರ ಬೆಲೆ 1,000 ರೂಪಾಯಿ ಇರೋದು 2,000 ರೂಪಾಯಿ ಆಗ್ತದೆ. ಅದೇ ನಾವು ಡೀಲರ್ ಕೊಟ್ರೆ 1,100 ರೂಪಾಯಿಗೆ ನಾವು ಕೊಟ್ರೆ 1,200 ರೂಪಾಯಿ 1,300 ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅವರು ಒಂದು 50-100 ರೂಪಾಯಿ ಕ್ಯಾನ್ಗೆ, ಯಾಕಂದ್ರೆ ಅವರು ಬಂಡವಾಳ ಹಾಕಿರ್ತಾರಲ್ವಾ, ಲಾಭ ಇಟ್ಕೊಂಡು ಕೊಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಉತ್ಪನ್ನಗಳನ್ನ ನಾವು ನೇರವಾಗಿ ಮಾರುಕಟ್ಟೆ ಮಾಡ್ತಾ ಇಲ್ಲ, ನಾವು ಡೀಲರ್ಗೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ವೆಂಕಟರಮಣ ಅಂತ, ನಿಮ್ಗೆ ಎಂಎಂಬಿ ಕಂಪನಿಯಿಂದ ಬಂದಿದ್ದೀವಿ. ಇವತ್ತು ನಾವು ಮತ್ತೆ ತಿರುಮೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮಂಜುನಾಥ್ ಗೌಡರು, ಆಗಲೇ ಕ್ಯಾಬೇಜ್ ನೋಡಿದ್ವಲ್ಲ, ಅದೇ ರೈತರು ಇಲ್ಲಿ ಆಲೂಗಡ್ಡೆ ಬೆಳೆದಿದ್ದಾರೆ 1.5 ಎಕರೆಯಲ್ಲಿ. ಮಂಜುನಾಥ್ ಗೌಡ್ರೆ, ನಮ್ಮ ಕಂಪ್ನಿ ಉತ್ಪನ್ನಗಳನ್ನು ನೀವು ಹಲವಾರು ವರ್ಷಗಳಿಂದ ಬಳಕೆ ಮಾಡ್ತಾ ಇದ್ದೀರಿ, ಯಾವ್ಯಾವ ಉತ್ಪನ್ನಗಳನ್ನು ಬಳಕೆ ಮಾಡಿದ್ರಿ ಈ ಬೆಳೆಗೆ, ಈಗ ಈ ಆಲೂಗಡ್ಡೆಗೆ? ಮತ್ತು ಈ ಬೆಳೆ ನೀವು ಈ ಅಂಗಮಾರಿ ರೋಗ ಜಾಸ್ತಿ ಬರುತ್ತೆ ಬೆಳೆಗೆ, ಅದನ್ನು ಯಾವ ಥರ ಹತೋಟಿನಲ್ಲಿ ಇಟ್ಟಿದ್ದೀರಿ? ಬೇರೆ ರೈತರಿಗೆ ಏನು ಸಂದೇಶ ಹೇಳಬೇಕು ಅಂತಿದ್ದೀರಿ ನಮ್ಮ ಉತ್ಪನ್ನಗಳ ಬಗ್ಗೆ? ದಯವಿಟ್ಟು ಮಾಹಿತಿ ಕೊಡಿ. ನಮಸ್ತೆ, ನಾನು ಮಂಜುನಾಥ್ ಗೌಡ, ರೈತರು, ತಿರುಮೇನಹಳ್ಳಿ ಗ್ರಾಮ, ಬೆಂಗಳೂರು ಪೂರ್ವ ತಾಲೂಕು. ನಾನು ಆಲೂಗಡ್ಡೆ ಬೆಳೆದಿದ್ದೀನಿ. ಆಲೂಗಡ್ಡೆ ಬೆಳೆದಿದ್ದರಲ್ಲಿ ಇದನ್ನು ಎಂಎಂಬಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೆ. ಕ್ಯಾಪ್ಸಿಕಮ್ಗೂ ಮತ್ತು ಇಂಗ್ಲೀಷ್ ಸೌತೆಕಾಯಿಗೆ ಹೆಚ್ಚಾಗಿ ಬಳಸ್ತಾ ಇರ್ತೀನಿ ಇದು. ಅದನ್ನು ಈ ಸಲ ನಾನು ಆಲೂಗಡ್ಡೆಯಲ್ಲೂ ಪ್ರಯೋಗ ಮಾಡಿದೆ. ಇದಕ್ಕೆ ಆಲೂಗಡ್ಡೆಗೆ ಅಂಗಮಾರಿ ರೋಗ ಯಥೇಚ್ಛವಾಗಿ ಬಳಸ್ತದೆ. ಅರ್ಲಿ ಬ್ಲೈಟ್ ಇರ್ಬೋದು, ಲೇಟ್ ಬ್ಲೈಟ್ ಇರ್ಬೋದು, ಇದೆಲ್ಲ ಯಥೇಚ್ಛವಾಗಿ ಕಾಡ್ತಾ ಇರ್ತದೆ. ಆಲೂಗಡ್ಡೆ ಅಂದರೆ ಗೊತ್ತು, ಸೀಸನ್ನು ವಿಂಟರು ವಿತ್ ರೈನಿ ಸೀಸನ್ ಇರುತ್ತೆ, ರೈನಿ ವಿತ್ ವಿಂಟರ್ ಇರುತ್ತೆ. ಆ ಸೀಸನಲ್ಲಿ ಫಂಜಿಸೈಡ್ ಎಲ್ಲ ಯಥೇಚ್ಛವಾಗಿ ಆಕ್ರಮಣ ಮಾಡ್ತಾ ಇರ್ತದೆ, ಅವಾಗ ರೋಗಗಳು ಹೆಚ್ಚಾಗಿ ಬರ್ತಾ ಇರ್ತದೆ. ಹಾಗಾಗಿ ನಾನು ಆ ಟೈಮಲ್ಲಿ ಏನು ಮಾಡಿದೆ, ಸುಪ್ರೀಂ ಅಂತೇಳಿ ಒಂದು ಸುಪ್ರೀಂ, ಇದು ಎಂಎಂಬಿ ಪ್ರಾಡಕ್ಟ್ದು, ಸುಪ್ರೀಂ ಯೂಸ್ ಮಾಡಿದ್ದೀನಿ. ಇದಕ್ಕೆ ತ್ರೀ ಟೈಮ್ಸ್ ಮಾಡಿದ್ದೀನಿ ಇದಕ್ಕೆ ಸುಪ್ರೀಮು. ಬೇರೆ ಸ್ಪ್ರೇಸು ಫಂಜಿಸೈಡು ಕಡಿಮೆ ಮಾಡಿದ್ದೀನಿ, ಇದನ್ನು 3 ಟೈಮ್ಸ್ ಮಾಡಿದ್ದೀನಿ ಸುಪ್ರೀಮನ್ನು. ಇದು ಜೊತೆಗೆ ಸುಪ್ರೀಂ ಜೊತೆಗೆ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ, ಇದ್ರದ್ದು ಗೇರ್ 1, 2, 3, 4, 5 ಅಂತೇಳಿ ಒಂದು ಇದಿರುತ್ತೆ ಪ್ರಾಡಕ್ಟ್ ಇರುತ್ತೆ ಇದು. ಅಂದರೆ ಇದರಲ್ಲಿ ಕೊಟ್ಟಿದ್ರೆ ಅಥವಾ ಇದು ಡ್ರಿಪ್ಪಲ್ಲಿ ಕೊಟ್ಟಿದ್ದೀನಿ, ಇದು ಗೇರ್ 1, 2, 3, 4, 5 ಅನ್ನೋದು ಡ್ರಿಪ್ಪಲ್ಲಿ ಕೊಟ್ಟಿದ್ದೀನಿ. ಡ್ರಿಪ್ಪಲ್ಲಿ ಕೊಟ್ಟಿದ್ದೀರಿ ಇದು ಡ್ರಿಪ್ಪಲ್ಲೇ, ಇದು 200 ಲೀಟರ್ ಕ್ಯಾನ್ಗೆ ಇದು ಮಿಕ್ಸ್ ಮಾಡಿಬಿಟ್ಟು ಡ್ರಿಪ್ಪಲ್ಲಿ ಕೊಟ್ಟಿದ್ದೀನಿ. ಸುಪ್ರೀಮ್ ಅನ್ನ ಸ್ಪ್ರೇ ಮಾಡಿರೋದು, ಅದು 200 ಲೀಟರ್ ಕ್ಯಾನ್ಗೆ ಒಂದು 250 ಲೀಟರ್ ನೀರಿಗೆ 5 ಲೀಟರ್ ಕ್ಯಾನ್ ಹಾಕಿ ಅದು ವಿತ್ ಅಟ್ಯಾಕ್ ಅಂತೇಳಿ ಒಂದು ಇದು ಕೊಡ್ತಾರೆ ಪೌಡರ್ ಪ್ಯಾಕೆಟ್, ಅದನ್ನ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡಿರೋದು. ಹಾಗಾಗಿ ಇದನ್ನ ಏನ್ ನೋಡ್ತಾ ಇದೀರಿ, ಇದು ಈಗ ಆಲೂಗಡ್ಡೆ, ಇದು ಈಗ ನೋಡ್ಬೋದು, ಇದು ಈಗ ಆಲ್ಮೋಸ್ಟ್ ಇದೇನಕ್ಕೆ ಇಷ್ಟೊಂದು ಇದ್ರ ಕಾಣಿಸ್ತಾ ಇದೀನಿ ಅಂದ್ರೆ, ನೀನು ಹಾರ್ವೆಸ್ಟಿಂಗ್ ಸ್ಟೇಜ್ ಬಂದಿದೆ. ಹಾರ್ವೆಸ್ಟಿಂಗ್ ಸ್ಟೇಜ್ ಬಂದಿರೋದ್ರಿಂದ ಇದನ್ನ ಈಗ ನೋಡ್ಬೋದು. ಇದು ಸುಪ್ರೀಂ ನೋಡಿ, ಕ್ವಾಲಿಟಿ ಗಡ್ಡೆ ಕೂಡ, ಗಡ್ಡೆಗಳು ನೋಡಿ, ಇದು ನೋಡಿ, ಇದಿನ್ನು 25 ಡೇಸ್ ಇರ್ಬೇಕು. ಇದು 2 ತಿಂಗಳು 10 ದಿನ ಆಗಿದೆ, ಇದಿನ್ನು 25 ಡೇಸ್ ಇರಬೇಕು. ಸೊ ಆಲೂಗಡ್ಡೆ ಬೆಳೆ ಚೆನ್ನಾಗಿದೆ ಇಲ್ಲಿ ನೋಡಿ ಮಂಜು ಗೌಡ್ರೆ. ಇಲ್ಲಿ
ಸುಪ್ರೀಮ್ ಮತ್ತೆ ನಮ್ಮ ಗೇರ್ ಒನ್ ಏನ್ ಬಳಕೆ ಮಾಡಿದಿರಿ ಅದರಿಂದ ನಿಮ್ಗೆ ಹಸಿರುಗಡ್ಡೆ ಅದರ ಬಗ್ಗೆ ಹಸಿರುಗಡ್ಡೆ ಇಲ್ಲ ಹಸಿರುಗಡ್ಡೆ ಕಡಿಮೆ ಆಗಿದೆ. ಹಸಿರುಗಡ್ಡೆ ನಾವು ಉತ್ತಮವಾಗಿ ಸಾಲಗೆಲ್ಲ ಮಣ್ಣು ಏರ ಹಾಕಿರೋದ್ರಿಂದ ಅದು ಕಡಿಮೆ ಆಗಿದೆ. ನಮ್ಗೆ ಇದ್ರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಅಂಗಮಾರಿ ರೋಗ. ಅಂಗಮಾರಿ ರೋಗ ಬಂದ್ರೆ ಇದನ್ನ ಏನಾಗುತ್ತೆ ಕಣ್ಣು ಬರೋದು ಅಂತ ಹೇಳ್ತಾರೆ. ಗಡ್ಡೆ ಅಂದ್ರೆ ಗಡ್ಡೆ ಹಾರ್ವೆಸ್ಟಿಂಗ್ ಟೈಮಲ್ಲಿ ಕೊಳ್ತೋಗಿರುತ್ತೆ, ಚೂರು ಚೂರು ಕೊಳ್ತೋಗಿರುತ್ತೆ. ನಾವು ಅದನ್ನ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದು ಲೇಟ್ ಆಯ್ತು ಅಂದ್ರೆ ಸ್ಟಾಕ್ ಮಾಡ್ತಾರೆ, ಸ್ವಲ್ಪ ರೈತರೆಲ್ಲ ನೆರಳೆಲ್ಲ ಹಾಕಿ ಸ್ಟಾಕ್ ಮಾಡ್ತಾರೆ, ಆವಾಗ ಯಥೇಚ್ಛವಾಗಿ ಡ್ಯಾಮೇಜ್ ಬರ್ತದೆ. ಅದು ಬರಲ್ಲ ಅನ್ಕೊಂಡಿದ್ದೀನಿ ಈ ಸಲ. ಇದು ಫಸ್ಟ್ ಟೈಮ್ ಆಲೂಗಡ್ಡೆಗೆ ನಾನು ಉಪಯೋಗಿಸ್ತಾ ಇರೋದು ಅಂದ್ರೆ ಈ ಪ್ರಾಡಕ್ಟ್ಸ್ ನಾನು 3 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತೆ ಇಂಗ್ಲಿಷ್ ಸೌತೆಕಾಯಿಗೆ ಹೆಚ್ಚಾಗಿ ಬಳಸ್ತೀನಿ, 2 ಎಕರೆ ನಿಟ್ಟೋಸಿದ್ದೀನಿ ಅಂದು ಅದ್ರಲ್ಲಿ ಬಳಸ್ತೀನಿ. ಈ ಸಲ ನಾನು ಫಸ್ಟ್ ಟೈಮ್ ಆಲೂಗಡ್ಡೆಗೆ ಪ್ರಯೋಗ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಕ್ರಾಪ್. ಬೇರೆ ನಮ್ಮ ಅಕ್ಕಪಕ್ಕ ರೈತರು ಇವಾಗ ನಾನು ಮಾಡಿದ್ದು ಡೇಟ್ 2-3 ದಿನ ಹಿಂದೂ ಮುಂದಲ್ಲೇ ಅವರು ನಾಟಿ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಅವ್ರದೆಲ್ಲ ಈಗ ಗಿಡ ಎಲ್ಲ ಆಲ್ಮೋಸ್ಟ್ ಆಲ್ ಡ್ರೈ ಆಗ್ತಾ ಬಂದಿದೆ, ನಂದು ಗಿಡ ಇನ್ನೂ ಗ್ರೀನಿಶ್ ಇದೆ. ಸೊ ಇದು 90 ಡೇಸ್ ಈ ತರ ಗ್ರೀನಿಶ್ ಇದ್ದು 90-100 ದಿನ ಆಲೂಗಡ್ಡೆ ಗಿಡ ಇದ್ದು ಆಮೇಲೆ ಡಲ್ ಆಗ್ತಾ ಬಂದ್ರೆ ಉತ್ತಮವಾದ ಇಳುವರಿನ ನಾವು ನಿರೀಕ್ಷೆ ಮಾಡಬಹುದು ಇದರಿಂದ. ಸೊ ಬೇರೆ ರೈತರಿಗೆ ಏನು ಇದನ್ನು ಬಳಕೆ ಮಾಡೋದ್ರ ಬಗ್ಗೆ ಯಾವ್ಯಾವ ಬೆಳೆಗೆ ಉಪಯೋಗ ಮಾಡಬಹುದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಮುಖ್ಯವಾಗಿ ಇದು ನಮ್ಮ ನನ್ನ ಅನುಭವದ ಪ್ರಕಾರ MMB ಪ್ರಾಡಕ್ಟ್ಸ್ ಯಾವ ಬೆಳೆಗೆ ಅಂತ ಹೇಳ್ತಾ ಇದಾರೆ. ಯಾವ ಬೆಳೆಗೆ ಅಂದ್ರೆ ಎಲ್ಲಾ ಪ್ರಮುಖವಾದ ತೋಟಗಾರಿಕೆ ಬೆಳೆಗಳಿರ್ಬೋದು, ನಮ್ಮ ಈ ತರಕಾರಿ ಬೆಳೆಗಳಿರ್ಬೋದು. ಇವಾಗ ನೀವು ಕ್ಯಾಪ್ಸಿಕಮ್ ಸೌತೆಕಾಯಿ ನೋಡಿದೀರಿ, ಅದು ತರಕಾರಿ ಬೆಳೆ. ಈಗ ತರಕಾರಿ ಬೆಳೆ ಇರ್ಬೋದು, ಈ ತರ ಅಂದ್ರೆ ಗಡ್ಡೆ ಜಾತಿ ಬೆಳೆಗಳಿರ್ಬೋದು, ಎಲ್ಲಾ ಬೆಳೆಗಳಿಗೂ ಉಪಯೋಗಿಸ್ಬೋದು. ಈ ನಾವೊಂದು ಪರಿಚಯ ಮಾಡಿದೆ ಫಸ್ಟ್ ಗೇರ್ 1, 2, 3, 4, 5 ಅಂತ ಹೇಳಿದೆ. ಇದು ಇದ್ರ ಪ್ರಾಡಕ್ಟ್ ಇನ್ನೊಂದು ಉಪಯೋಗ ಏನಪ್ಪ ಅಂತಂದ್ರೆ ಇದ್ರ ಟ್ರೈಕೋಡರ್ಮಾ ಸೂಡೋಮನಸ್ ವಿತ್ ಅಜಿಟೋಬ್ಯಾಕ್ಟರ್ ರೈಸೋಬಿಯಮ್ ಇದ್ರ ಪ್ರಾಡಕ್ಟ್ ಇವು ಇರ್ತವೆ, ಇದರಲ್ಲಿ ಏನು ಜೀವಾಣುಗಳಿರ್ತವೆ. ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬೆಳೆಗೆ ಭೂಮಿಯಲ್ಲಿ ಇರತಕ್ಕಂತ ಒಂದು NPK ಇದನ್ನ ಕನ್ವರ್ಟ್ ಮಾಡಿ ಆ ಒಂದು ಬೆಳೆಗಳಿಗೆ ಉತ್ತೇಜಕವಾಗಿ ಬೂಸ್ಟ್ ಮಾಡುತ್ತೆ. ಅದು ಕೊಡ್ತದೆ, ಅದನ್ನ ಸಪ್ಲಿಮೆಂಟ್ಸ್ ಅದನ್ನ ತಗೊಳ್ಳೋದಕ್ಕೆ ಸಹಾಯ ಮಾಡ್ತದೆ ಈ ಜೀವಾಣುಗಳು. ಈಗ ನಾವು ತಿಂದ ಆಹಾರ ಜೀರ್ಣ ಆಗ್ಬೇಕಂದ್ರೆ ಜೀವಾಣುಗಳು ನಮ್ಮ ಮೊಟ್ಟೆಯಲ್ಲಿ ಇರ್ತದೆ, ಅದರಿಂದ ಹಾಗೆ ಆ ಎನ್ಝೈಮ್ಸ್ ಇದ್ದಾಗೆ ನಮ್ಗೆ ಫುಡ್ ಆಗಿ ಅದನ್ನ ಇದು ಕನ್ವರ್ಟ್ ಆಗಿ ಇದಾಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಇದಾಗೋದು. ಸೇಮ್ ಇದೇ ತರನೇ ನಾವು ಬೆಳೆಗಳಿಗೆ ಇದನ್ನ ಯೂಸ್ ಮಾಡಬಹುದು. ಗ್ಲೂಕೋಸ್ ಟೈಪ್ ಏನಾಗುತ್ತೆ ಅಂದ್ರೆ ನಾವು ಬರೀ ಮೂಟೆ ಗೊಬ್ಬರನೇ, ಈಗ ಮೂಟೆ ಗೊಬ್ಬರ ನಿಮ್ಗೆ ಗೊತ್ತು 25 kg 1 bag ಬಂದು 4,000 ರೂಪಾಯಿ ಕಡಿಮೆ ಯಾವುದೂ ಇಲ್ಲ. ಆ ತರ ಇದೆ. ಈಗ ನಿಮ್ಗೆ 4,000ಕ್ಕೆ ಇದು 5 can ಬರುತ್ತೆ, ಗೇರ್ 1, 2, 3, 4, 5 ಬಂದ್ಬಿಡಿರುತ್ತೆ. ಆಲ್ಮೋಸ್ಟ್ ಆಲ್ ಅದು ಒಂದು ನಿಮಗೆ ಇನ್ನೊಂದು 4,500 ರೂಪಾಯಿಗೆ ಇಷ್ಟು ಪ್ರಾಡಕ್ಟ್ ಬಂದ್ಬಿಡ್ತದೆ. ಅದನ್ನ ನಾವು ಬಳಸ್ಕೊಂಡು ಹೋಗಿದ್ರೆ ನೀವು ಬರೀ ರಸಗೊಬ್ಬರ ಯೂಸ್ ಮಾಡೋದೇ ಬೇಡ ಅಂತೀರಾ? ಇಲ್ಲ ಇಲ್ಲ ಇಲ್ಲ, 50 ಈಗ ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ರಸಗೊಬ್ಬರಗಳು ಈ ವಾಟರ್ ಸಾಲ್ಯುಬಲ್ ಈಗ 4 ಚೀಲ ಕೊಡೋ ತರ ನಾನು 2 ಚೀಲನೇ ಕೊಡೋದು. ಇನ್ನ 2 ಚೀಲದ ದುಡ್ಡು ಇದಕ್ಕೆ ಯೂಸ್ ಮಾಡಿರ್ತೀನಿ, 2 ಚೀಲದ ಯೂಸ್ ಮಾಡಿರಲ್ಲ. ಆಲ್ಮೋಸ್ಟ್ ಆಲ್ ಇದು ಒಂದು 5,000 ರೂಪಾಯಿ ಇದು ತಗೊಂಬಂದು ಇದ್ ಮಾಡ್ಕೊಂಡ್ರೆ, ಒಂದು ಕ್ಯಾನ್ಗಳು ತಗೊಂಬಂದು ಉಪಯೋಗಿಸ್ಕೊಂಡ್ರೆ ಆ ದುಡ್ಡಲ್ಲಿ ನನಗೆ ಗೊಬ್ಬರ ಕಡಿಮೆ ಮತ್ತೆ ಕೀಟಬಾಧೆ ರೋಗಗಳಂತೂ ಇದರಲ್ಲಿ ಎಕ್ಸಲೆಂಟ್ ಆಗಿದೆ. ಈ ಸುಪ್ರೀಮ್ ಅನ್ನೋದು ಒಂದು ಕ್ಯಾನ್ ಅಲ್ಲಿ ಆ ತೋಟದಲ್ಲಿದೆ. ಆ ಸುಪ್ರೀಮ್ಗೆ ಯೂಸ್ ಮಾಡಿದ್ರೆ ನಿಮಗೆ ಫಂಜಿಸೈಡ್ ಇರ್ಬೋದು, ಬ್ಯಾಕ್ಟೀರಿಯಾ ಸೈಡ್ ಇರ್ಬೋದು, ಬ್ಯಾಕ್ಟ್ರಿಸೈಡ್ ಇರ್ಬೋದು, ಎರಡೂ ಕಂಟ್ರೋಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಅದು ಸುಪ್ರೀಮ್ ಅನ್ನೋ ಪ್ರಾಡಕ್ಟ್. ಸೊ ನೀವು ಏನ್ ಮಾಡ್ತಾ ಇದ್ದೀರಿ, ಬೆಳವಣಿಗೆಗೆ ಗೇರ್ 1, ಗೇರ್ 2 ಬಳಕೆ ಮಾಡ್ತಾ ಇದ್ದೀರಿ. ಹೌದು, ರೋಗ ಮತ್ತೆ ಇದಕ್ಕೆ ಕೀಟಬಾಧೆಗೆ ಸುಪ್ರೀಮ್ ಅನ್ನ ಯೂಸ್ ಮತ್ತೆ ಅಂಟರು ಬಳಕೆ ಮಾಡ್ತಾ ಅಂಟರು ಬಡಿದ ಕೀಟಬಾಧೆಗೆ ಅಂಟರ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀವು ನಮ್ಮ ಕಂಪನಿ ಎಲ್ಲಾ ಉತ್ಪನ್ನಗಳನ್ನು ಬಳಕೆ ಮಾಡಿದ್ದೀರಿ? ಬಳಕೆ ಮಾಡ್ತಾ ಇದ್ದೀನಿ, ನಾನು ಸುಮಾರು 3 ವರ್ಷದಿಂದ ಇದನ್ನ ಉಪಯೋಗಿಸ್ತಾ ಇದ್ದೀನಿ. ಸೊ ನಿಮ್ಮನ್ನ MMB ರೈತ ಅಂತ ಬ್ರಾಂಡ್ ಮಾಡಬಹುದು. ಇಲ್ಲ, ಖುಷಿ ಆಗುತ್ತೆ, ಸಂತೋಷನೇ ನಮ್ಗೆ. ಯಾಕಂದ್ರೆ ನಾವು ಅದರಿಂದ ಉಪಯೋಗ ಪಡ್ಕೊಂಡಿದೀವಿ, ಅದೇ ತರ ಇವಾಗ ಇದನ್ನ ರಿಸಲ್ಟ್ ನೋಡ್ತಾ ಇರ್ಬೋದು ಇಲ್ಲಿ. ಹಾಗಾಗಿ ಮೊದ್ಲೆಲ್ಲ ನೀವು ಬಳಕೆ ಈಗ ಗೇರ್ 1 ಅಂತೇಳಿ ಇತ್ತೀಚೆಗೆ ಬಂತು, ಮೊದ್ಲು ಯಾವ ತರ ನೀವು ಮೊದಲು ಇದೇ ಪ್ರಾಡಕ್ಟ್ ಟ್ರೈಗ್ರೀನು ಸುಪ್ರೀಮು ಈ ತರ ಬರ್ತಾ ಇತ್ತು, ನೆಮಟೆಕ್ಸ್ ಬರ್ತಾ ಇತ್ತು. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇನ್ಕ್ಯುಬೇಷನ್ ಮಾಡೋದು ಅದ್ರ ಬಗ್ಗೆ ಹೇಳಿ ಒಂಚೂರು. ಮೊದ್ಲೆಲ್ಲ ಡೈರೆಕ್ಟ್ ಆಗಿ ಬಳಕೆ ಮಾಡೋದಿರ್ಲಿಲ್ಲ. ಮೊದ್ಲು 1 ಲೀಟರ್ ಕ್ಯಾನ್ ಅಲ್ಲಿ ಬರೋದು, ಅದನ್ನ ಏನ್ ಮಾಡ್ತೇವೆ ಅಂದ್ರೆ ಮೊದ್ಲು 200 ಲೀಟರ್ ಡ್ರಮ್ ಹಾಕಿ ಒಂದೇ ಬಿಫೋರ್ ಅಂದ್ರೆ ಒಂದು 24 ಅವರ್ಸ್ ಇದನ್ನ ಇನ್ಕ್ಯುಬೇಟ್ ಮಾಡಬೇಕಾಗಿತ್ತು. ಇನ್ಕ್ಯುಬೇಟ್ ಮಾಡ್ಬಿಟ್ಟು ಆಮೇಲೆ ಬಳಸಿದ್ರೆ ಇದ್ರದ್ದು ಜೀವಾಣುಗಳೆಲ್ಲ ಆಕ್ಟಿವ್ ಆಗಿ ಆಮೇಲೆ ಇದಾಗಿರೋದು. ಈಗ ಇನ್ನೊಂದು ಹೊಸ ನ್ಯಾನೋ ಟೆಕ್ನಾಲಜಿ ಉಪಯೋಗಿಸಿದ್ದಾರೆ. ಇದ್ರದ್ದು ಉಪಯೋಗ ಏನಂತಂದ್ರೆ, ನೀವು ಕ್ಯಾನ್ ತಗೊಂಬಂದ್ರೆ ಇವತ್ತು 200 ಲೀಟರ್ ಡ್ರಮ್ಗೆ ಹಾಕಿ ನೀವು ಡೈರೆಕ್ಟ್ ಆಗಿ ಡ್ರಿಪ್ ಅಲ್ಲಿ ಬಿಡ್ತಾ ಇರ್ಬೋದು, ಅದು ಅಲ್ಲೇ ಡೆವಲಪ್ ಆಗಿರುತ್ತೆ. ಆ ತರ ಟೆಕ್ನಾಲಜಿ ಮಾಡಿದ್ರೆ ಅದು ಒಂದು ನಮ್ಮ ರೈತರಿಗೆ ಇವಾಗ ನಾಳೆನೆ ಪ್ರಿಪೇರ್, ಇವತ್ತು ನಾಳೆ ನೀನು ಸ್ಪ್ರೇ ಮಾಡ್ತೀನಿ ಅಂದ್ರೆ ಇವತ್ತೇ ಪ್ರಿಪೇರ್ ಆಗಬೇಕಾಗಿತ್ತು ನೀನು. ಈಗ ಅದೊಂದು ಇದು ಅವಾಯ್ಡ್ ಆಗಿದೆ. ಈ ನ್ಯಾನೋ ಟೆಕ್ನಾಲಜಿ ಬಂದಿರೋದ್ರಿಂದ ಇದಾಗಿರುತ್ತೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಬೆಲೆಯಲ್ಲೂ ಈಗ ಇನ್ನು ಕಡಿಮೆ ಆಗಿದೆ. ಮುಂಚೆಗೂ ಈಗ 1 ಲೀಟರ್ ಏನ್ ರೇಟ್ ಇತ್ತು ಮುಂಚೆ, ಇದು 1 ಲೀಟರ್ದೆಲ್ಲ 600 ರೂಪಾಯಿ, 1 ಲೀಟರ್ಗೆ ನಾವು 600 ರೂಪಾಯಿ ಪೇ ಮಾಡ್ಬೇಕಾಗಿತ್ತು ಅವಾಗ. ಹಾಗಾಗಿ ಇವತ್ತು ಬೆಲೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಈಗ ಉತ್ತಮವಾದ ರಿಸಲ್ಟ್ ಇದು ಮಾಡಬಹುದು.
ಸೊ ತುಂಬಾ ಸಂತೋಷ ಮಂಜು ಅವರೇ. ನೀವು ಇನ್ನೂ ನಿಮ್ಮ ನೀವು ಅಷ್ಟೇ ಅಲ್ಲದೆ ಬೇರೆ ರೈತರಿಗೂ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಹೆಚ್ಚಿನ ಇಳುವರಿ ಬರಲಿ, ಆಲೂಗಡ್ಡೆನಲ್ಲಿ ಒಳ್ಳೆಯ ರೇಟ್ ಸಿಗಲಿ ಅಂತೇಳಿ ಆರಿಸ್ತಾ ಇದೆ. ಇದು ನೋಡಿ, ಎಲ್ಲ ಡೀಲರ್ಗಳಿಗೂ ನಾವು ಸಪ್ಲೈ ಮಾಡಿದ್ದೀವಿ. ಮೊದಲೆಲ್ಲ ನಮ್ಮ ಮಂಜುನಾಥ್ ಗೌಡರು ಡೈರೆಕ್ಟಾಗಿ, ಯಾಕೆಂದರೆ ರೈತರಿಗೆ ಕೊಟ್ಟಿರಲಿಲ್ಲ ನಾವು. ಮೊದಲಲ್ಲಿ ರೈತರ ಹತ್ರ ಸಿಗ್ತಾ ಇತ್ತೇನು ಇದು? ಡೀಲರ್ ಹತ್ರ ಸಿಗ್ತಾ ಇರಲಿಲ್ಲ. ಈಗ ನಾವು ಒಂದು ವರ್ಷದಿಂದ ಡೀಲರ್ಗಳಿಗೆಲ್ಲ ಕೊಟ್ಟಿದ್ದೀವಿ. ರೈತರೇನು ಬೇರೆ ಕಡೆ ಏನು ಪರದಾಡಬೇಕಾಗಿಲ್ಲ. ಈಗ ನಾವು ಇಲ್ಲಿ ಹೊಸಕೋಟೆ ಕೊಟ್ಟಿದ್ದೀವಿ, ದೇವನಹಳ್ಳಿ ಕೊಟ್ಟಿದ್ದೀವಿ, ಎಲ್ಲ ಜಿಲ್ಲೆ ತಾಲೂಕು ಮತ್ತು ವಿಲೇಜಲ್ಲಿ ಪ್ರಮುಖವಾದಂಥ ಹೋಬಳಿ ಕೇಂದ್ರಗಳಲ್ಲೂ ಕೂಡ ನಮ್ಮ ಡೀಲರ್ಸ್ಗೆ ಕೊಟ್ಟಿದ್ದೀವಿ ಪ್ರಾಡಕ್ಟು. ಸೊ ನಾವು ಕೂಡ ಇಲ್ಲಿ ಈಗ ಕೊಟ್ಟಿರೋದ್ರಿಂದ ಡೀಲರ್ಸ್ಗೆ, ಎಲ್ಲ ಡೀಲರ್ ಎಲ್ಲರ ಹತ್ರ ನೋಡಿ, ಈಗ ಬೂದಿಗೆರೆಯಲ್ಲಿ ಇಬ್ಬರಿದ್ದಾರೆ, ವೀರ ಸುಬ್ರಹ್ಮಣ್ಯ ಸ್ವಾಮಿ ಅಂತೇಳಿ, ಆಮೇಲೆ ಇನ್ನೊಂದು ಡೀಲರ್ ಯಾರು ಹೇಳಿ, ನಿಮ್ಮ ಎಂ ಕೆ ಟ್ರೇಡರ್ಸ್ ಅಂತಿದ್ದಾರೆ ಅವರು. ಎಂ ಕೆ ಟ್ರೇಡರ್ಸ್ ಅಂತೇಳಿ ನಮ್ಮ ಕಸಿನ್ ಅವರು, ನಾನು ಉಪಯೋಗಿಸ್ತಾ ಇದ್ದಿದ್ದು ನೋಡ್ಬಿಟ್ಟು, ಅವರು ಇದ್ರದ ಒಂದು ಉತ್ತಮವಾದ ಫಲಿತಾಂಶಗಳು ನೋಡಿನಿ. ಅವರು ನಮ್ಮ ಕಸಿನ್ ಅವರು, ಕೋಬ್ರದವರು, ಅವರು ಈಗ ಅದನ್ನ ಡೀಲರ್ಸ್ ಅವರು ಪೆಸ್ಟಿಸೈಡ್ಸ್ ಮತ್ತೆ ಪೆಸ್ಟಿಸೈಡ್ಸ್ ಅಂಗಡಿ ಇದೆ, ದೊಡ್ಡ ಡೀಲರ್ ಅವರು. ಹಂಗಾಗಿ ಇವಾಗ ಅವರು ಈ ಪ್ರಾಡಕ್ಟ್ಸ್ ಅವರು ಇದ್ರಲ್ಲೂ ಸಿಗುತ್ತೆ. ಅವರು ಹೊಸಕೋಟಿನಲ್ಲಿ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ಅಲ್ಲಿ ಒಬ್ರು ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಕಡೆ ಎಲ್ಲ ಕಡೆ ಕೊಟ್ಟಿದ್ದೀವಿ ನಾವು, ಹಂಗಾಗಿ ಎಲ್ಲ ಡೀಲರ್ಸ್ ಹತ್ರ ಸಿಗ್ತಾ ಇದೆ. ಸೊ ಕಾಸ್ಟು ಕೂಡ ಅಂತ ಜಾಸ್ತಿ ಇಲ್ಲ. ಆಗ್ಲೇ ಹೇಳಿದ್ರಲ್ಲ, ಮೊದಲು 1 ಲೀಟರ್ಗೆ 650 ರೂಪಾಯಿ ಇತ್ತು, ಇವಾಗ 5 ಲೀಟರ್ 1,000 ರೂಪಾಯಿಗೆಲ್ಲ ಸಿಗುತ್ತೆ. ಯಾಕಂದ್ರೆ ಸುಪ್ರೀಂ ಆದರೆ 1,500, ಇದೆಲ್ಲ 1,200 ರೂಪಾಯಿಗೆ ಸಿಗ್ತಾ ಇದೆ. GR1 ಬಯೋಗ್ಯಾಸ್ ಸಿಸ್ಟಮ್ ರೇಟು ಕಡಿಮೆನೆ, ಸೊ ಕೆಲಸ ಜಾಸ್ತಿ, ಒಳ್ಳೆ ಕೆಲಸ ಮಾಡುತ್ತೆ, ರೇಟು ಕಡಿಮೆ. ಭೂಮಿಗೆ ಬೇಕಿದು. ನೀವು ಏನಾದರೂ ರಸಗೊಬ್ಬರಗಳನ್ನು ಬಳಕೆ ಮಾಡಲಿಲ್ಲ ಅಂತಂದರೆ ಭೂಮಿ ಫಲವತ್ತತೆ ಹಾಳಾಗೋಗುತ್ತೆ, ಹೆಚ್ಚಿನ ಮುಂದಿನ ದಿನಗಳಲ್ಲಿ ಬೆಳೆಗಳನ್ನು ಬೆಳೆಯೋಕ್ಕಾಗೋದಿಲ್ಲ. ಸೊ ಭೂಮಿಯ ಪರಿಸರ ಕೂಡ ಹಾಳಾಗ್ತಾ ಇದೆ. ಈಗ ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಬೀರ್ತಾ ಇದ್ದಾವೆ. ಕ್ಯಾನ್ಸರ್ನಂಥ ಮಾರಕ ರೋಗಗಳು ಬರ್ತಾ ಇದ್ದಾವೆ. ಸೊ ಅದೆಲ್ಲ ಕೂಡ ನಾವು ಕಡಿಮೆ ಮಾಡ್ಬೋದಾಗಿದೆ ನಮ್ಮ ಒಂದು ಪರಿಸರ ಪ್ರೇಮಿ MMB ಉತ್ಪನ್ನಗಳನ್ನು ಬಳಕೆ ಮಾಡೋದ್ರಿಂದ. ನಿಮ್ಮ ಅನುಭವ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ಅನುಭವ ಬಂದಿರೋದಕ್ಕೆ ಅಲ್ವಾ, 3 ವರ್ಷದಿಂದ ಹೊಸದಾಗಿ ಏನಿದ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಇದರಲ್ಲೇ ಹೇಳಿದ್ರೆ ಜೀವಾಣುಗಳು ಇದ್ರ ಹೇಳಿದೆ, ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳಿ, ಇದರಲ್ಲಿ ಕೆಲವು ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಕೌಂಟ್ ಇರುತ್ತಲ್ಲ, ಕೌಂಟ್ ಫಾರ್ ML 10×10⁸ CFU/ml ಇದೆ ಇದರಲ್ಲಿ. ಅದನ್ನ ಗಮನಿಸ್ಬೇಕು ರೈತರು. ಯಾಕಂದ್ರೆ ಹೌದು, ನಾವು ಬೆಲೆ ಏನಪ್ಪಾ 1,500 ಅಂತ ಹೇಳ್ತೀವಿ, ಆ ಒಂದು ಅದ್ ಬೆಲೆ ಅದನ್ನ ಮಾಡ್ಬೇಡಿ, ಈ ಕೌಂಟ್ನ ಕೌಂಟ್ ಮಾಡ್ಕೊಳ್ಳಿ. ಬೇರೆ ಪ್ರಾಡಕ್ಟ್ ಟೆನ್ ಇಂಟು ಟೆನ್ ಟು ದ ಪವರ್ ಆಫ್ 8 CFU/ml ಇರುತ್ತೆ ಈ ಪ್ರಾಡಕ್ಟ್ ಅಲ್ಲಿ. ನಾನದೊಂದು ಬೇರೆ, ಯಾಕಂದ್ರೆ ಬೇರೆ ಬೇರೆ ಉತ್ಪನ್ನಗಳೆಲ್ಲ ನೋಡಿದೀನಿ, ಬಹಳ ತಿಳ್ಕೊಂಡಿದ್ದೀನಿ, ನಮಗೂ ಬಹಳ ಸಂತೋಷ ಆಗ್ತಾ ಇದೆ. ಸೊ ನೀವು ಎಲ್ಲಾ ರೈತರಿಗೂ ಇದನ್ನ ಇಲ್ಲ ಇಲ್ಲ ಖಂಡಿತ ನನ್ನ ಸಂಪರ್ಕಕ್ಕೆ ಬರೋಂತ ರೈತರುಗಳಿಗೆ ನಾನು ಇದ್ರ ಬಗ್ಗೆ ಗಮನ ಕೊಟ್ಟೇ ಇರ್ತೀನಿ. ಜೊತೆಗೆ ಕ್ಯಾನ್ಗಳನ್ನ ಇಲ್ಲೇ ತೋಟದಲ್ಲೇ ಏನ್ ಯೂಸ್ ಮಾಡಿರ್ತೀನಿ, ಇಲ್ಲೇ ಇಟ್ಟಿರ್ತೀನಿ. ಹಾಗಾಗಿ ಉಪಯೋಗಿಸ್ಬೇಕು. ಉಪಯೋಗಿಸ್ತಾರಿಂದ ಇವಾಗ ಏನು ಇನ್ಸೆಕ್ಟಿಸೈಡ್ ಆಗಿರ್ಬೋದು, ಯಥೇಚ್ಛವಾಗಿ ಬಳಸುವಂತ ರಸಗೊಬ್ಬರ, ಆಮೇಲೆ ರಸಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸೋದ್ರಿಂದ ಇನ್ನೊಂದು ಏನಾಗುತ್ತೆ ಅಂದ್ರೆ, ದಿನೇ ದಿನೇ ಇಳುವರಿ ಕಡಿಮೆ ಆಗುತ್ತೆ ಹೊರತು ಭೂಮಿಯಿಂದ ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಯೂಸ್ ಮಾಡಿದಾಗ ನೀವು ಖಂಡಿತ, ಇಲ್ಲಾಂದ್ರೆ ನೀವು ಒಂದು ರೈತರು ಒಂದು ಕೆಲಸ ಮಾಡಿ, ನೀವೊಂದು ಒಂದು ಫ್ಲಾಟ್ ಇದ್ರೆ ಅದರಲ್ಲಿ ಒಂದು ಹಂತ, ಯಾಕಂದ್ರೆ ಟಾಕ್ ವೈಸ್ ಗೇಟ್ ವಾಲ್ ವೈಸ್ ಮಾಡೇ ಇರ್ತೀರಿ ಎಲ್ರು, ಡ್ರಿಪ್ ಆಗ್ಲಿ ಸ್ಪ್ರಿಂಕ್ಲರ್ ಆಗ್ಲಿ ಮಾಡ್ಬೇಕಾದ್ರೆ ನೀವು ಒಂದು ಹಂತಕ್ಕೆ ಇದನ್ನ ಪ್ರಯೋಗ ಮಾಡಿ ನೋಡಿ, ಒಂದು ಫ್ಲಾಟ್ ಡಿಫ್ರೆನ್ಸ್ ನೋಡಿ, ಆ ಒಂದು ಹಂತಕ್ಕೆ ಬಿಟ್ಟು ಒಂದು ಫ್ಲಾಟಿಗೆ ಬಿಟ್ಟು ಇದ್ರ ಡಿಫ್ರೆನ್ಸ್ ನೋಡಿ, ಆಮೇಲೆ ನೀವು ಯೂಸ್ ಮಾಡಿ. ಯಾಕಂದ್ರೆ ಒಂದೇ ಸಲ ತಗೊಂಡ್ಬಂದ್ಬಿಟ್ಟು ಇದೆಲ್ಲ ಬಿಟ್ಬಿಟ್ಟು ಏನು ಹೇಳಿದ್ರು ಅಂತ ಹೇಳೋದಕ್ಕೆ, ನಾನು ಒಂದು ಹಂತಕ್ಕೆ ಒಂದು ಫ್ಲಾಟಿಗೆ ನೀವು ಇದನ್ನ ಉಪಯೋಗಿಸಿ, ಅದ್ರ ಪಕ್ಕದಲ್ಲೇ ಇರೋಂಥ ಬೆಳೆನೂ ನೀವು ಕಂಪೇರ್ ಮಾಡಿ, ಇದನ್ನ ಬಿಡದೇ ಇರೋಂಥ ಫ್ಲಾಟು ಮತ್ತೆ ಇದನ್ನ ಉಪಯೋಗಿಸಿರೋಂಥ ಫ್ಲಾಟು, ಅದಕ್ಕೆ ಎರಡಕ್ಕೂ ಕಂಪೇರ್ ಮಾಡಿ, ಆಮೇಲೆ ನೆಕ್ಸ್ಟ್ ಇದರಲ್ಲಿ ಉಪಯೋಗಿಸ್ಕೊಳ್ಳಿ. ಇದು ಉತ್ತಮವಾದ ಫಲಿತಾಂಶಗಳು ನೋಡಬಹುದು, ಉತ್ತಮವಾದ ಇಳುವರಿನ ನೋಡಬಹುದು, ಇದರಲ್ಲಿ ಕಾಸ್ಟ್ ವೈಸ್ ತುಂಬಾ ಕಡಿಮೆ ಆಗುತ್ತೆ. ಇದು ತುಂಬಾ ಹೌದು, ಧನ್ಯವಾದಗಳು. ಯಾರಾದ್ರೂ ಆಸಕ್ತ ಡೀಲರ್ಸ್ ಯಾರಾದ್ರೂ ಇದ್ರೆ, ನಮ್ಮ ಕಂಪನಿದು ಯೂಟ್ಯೂಬ್ ಇದೆ, MMB ಬಯೋ ಅಗ್ರಿ ಅಂತಿದೆ, ಅದಕ್ಕೆ ಲಾಗಿನ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಹೊಸದಾಗೆಲ್ಲ ಡೀಲರ್ಸ್ಗೆಲ್ಲ ಕೊಡ್ತಾ ಇದೀವಿ ನಾವು. ಸೊ ಅದಕ್ಕೋಸ್ಕರ ನಾವು ರೈತರಿಗೆ ಕೊಡ್ತಾ ಇಲ್ಲ, ಡೀಲರ್ಗೆ ಕೊಡೋದು.